ಮನೆಯವಳಿಗೆ ಸಿಗ್ಲಿಕ್ಕೆ ಬಾರ್ದು ಆ ತರ ಎಲ್ಲ ಮಾಡಿದ್ದಾರೆ. ಅಂದ್ರೆ ಒಬ್ಳೆ ನಿಂತು ಹೋರಾಡಿದ್ದೇನೆ, ನಂಗೆ ಲಾಸ್ಟಿಗೆ ಸಕ್ಸಸ್ ಆಯ್ತು. ಈಗ ನಾನು ಮಾತ್ರ ಅದೇ ಊರಿಗೆ ಹೋಗ್ತೇನೆ, ಎರಡು ತಿಂಗಳಿಗೊಮ್ಮೆ ಹೋಗಿ ಬರ್ತೇನೆ, ಅದೇ ಜನಗಳನ್ನ ನೋಡ್ತಿದ್ದೇನೆ. ಅವ್ರು ಸಿಗ್ತಾರೆ, ಮುಖ ನೋಡುದಿಲ್ಲ ನಂದೀಗ. ಆತರ ನಾನು ಹೋಗುದು ಬಿಡ್ಲಿಲ್ಲ, ಆ ಊರಿಗೆ ಹೋಗುದೇ ಬಿಡ್ಲಿಲ್ಲ, ಹೋಗ್ತಾ ಇದ್ದೇನೆ. ಅವರ ಮುಂದೆ ಹೋಗ್ಬೇಕು ಅಂತ ನನಗೊಂದು ಆಸೆ. ನನ್ನನ್ನು ಅಷ್ಟು ಕೀಳಾಗಿ ಮಾಡಿದ್ರಲ್ಲ ಅಂತ. ಯಾರೇ ಒಂದು ತಂದೆ ತಾಯಿ ಇಲ್ಲದ ಮಗುನ ಆತರ ಮಾಡಿದ್ರೆ ಯಾರಿಗೆ ಇದಾಗುದಿಲ್ಲ, ಮಾಡಿದ್ದಾರೆ. ಅಂದ್ರೆ ಎಲ್ಲರೂ ಮದುವೆ ಆದ ನಂತರ ತಾಯಿ ಮನೆಗೆ ಹೋಗುದು ಆತರ ಎಲ್ಲ ಉಂಟಲ್ಲ, ನಮಗೆ ಅದೆಲ್ಲ ಇಲ್ಲ ಅಂತ ಬೇಜಾರಾಗ್ತದೆ. ಬರ್ರಿ ಬೀಗ್ರ, ಊಟ ಮಾಡಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಿ? ಏ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾಂ, ಹಾಗಿತ್ತು ನಮ್ಮ ಬದುಕಿನ ಬುತ್ತಿಯಲ್ಲಿ ನಿಮ್ಮ ಕತೆಗಳೆಲ್ಲ ಬಂದಾಗ ಏನು ಅನ್ನಿಸ್ತು? ನೋಡುವಾಗ ತುಂಬ ಖುಷಿ ಆಯಿತು, ಎಲ್ಲ ವಿಶೇಷ ಅರ್ಥಪೂರ್ಣವಾಗಿ ಉಂಟು. ಹಾಂ, ತುಂಬ ಖುಷಿ ಆಗಿದೆ ಎಲ್ಲ ವಿಡಿಯೋಸ. ಹೌದಾ? ಓಕೆ. ಎಲ್ಲ ನೋಡುವಾಗ ಮತ್ತೆ ಒಬ್ಬೊಬ್ಬರದು ಕಮೆಂಟ್ ನೋಡುವಾಗ ಎಲ್ಲ ತುಂಬ ಖುಷಿ ಆಗ್ತದೆ. ಹಾಂ, ನಿಮ್ಮ ಕತೆಗಳಲ್ಲದೆ ಜಯಲಕ್ಷ್ಮಿಯದು ಬಂದಿತ್ತು, ಆಮೇಲೆ ಇವ್ರದ್ದು ಸುಮಾರು ಒಂದು ಮೂರು ಎಪಿಸೋಡ್ ಮಾಡಿದ್ದೆ. ಮಾತು ಕಳೆದುಕೊಂಡ ಹುಡುಗಿ ಬಗ್ಗೆ ಮಾತಾಡಿದ್ವಿ, ಅವನ್ನೆಲ್ಲ ನೋಡಿ ಅನ್ನಿಸ್ತು? ಅದೇ ಎಲ್ಲ ಎಲ್ಲ ಅರ್ಥಪೂರ್ಣವಾಗಿ ಉಂಟು, ನೋಡುವಾಗ ತುಂಬಾ ಖುಷಿ ಆಗ್ತದೆ ಎಲ್ಲರ ವಿಡಿಯೋಸ. ಅವರವರ ಒಂದು ಜೀವನದ ಕಥೆ ನಮಗೆ ಗೊತ್ತಿಲ್ಲದಿದ್ರೆ ಸಹ ನೀವು ಅದನ್ನು ಕೇಳಿ ನಮಗೆ ತಿಳಿಸಿದ್ರಲ್ಲ, ಅದು ತುಂಬಾ ಖುಷಿ ಆಗ್ತದೆ. ಹೌದಾ? ಅಂದ್ರೆ ಕೆಲ ವಿಷಯಗಳು ನಮಗೆ ಗೊತ್ತೇ ಇರೋದಿಲ್ಲ, ಅವ್ರದ್ದು ಲೈಫ್ ನಲ್ಲಿ ಏನೇನು ಕಷ್ಟ ಉಂಟೇಳಿ ಅದೆಲ್ಲ ನಮಗೀಗ ಗೊತ್ತಾಗಿದೆ. ಪ್ರೇಮ ಕಂದ ಹೇಳ್ದ ಅವ್ರದ್ದು ಫುಲ್ ಒಂದು ಲೈಫ್ ಸ್ಟೋರಿ ನಮಗೆ ಅದರಲ್ಲಿ ಗೊತ್ತಾಗಿದೆ, ಇಲ್ಲದಿದ್ರೆ ಅವರು ಎಷ್ಟು ಬೇಕಷ್ಟೇ ಅಲ್ಲ ನಮ್ಮ ಬಗ್ಗೆ ಹೇಳುವಂತದ್ದು, ಅದರಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಈಗ ಬಿಸ್ನೆಸ್ ಹೇಗಿತ್ತಮ್ಮ ನಾವು ಮಾಡಿದ್ಮೇಲೆ? ಬಿಸ್ನೆಸ್ ತುಂಬಾ ಒಳ್ಳೇದುಂಟು ಸರ್. ಹೌದಾ? ಓಕೆ. ಎಲ್ಲರೆಲ್ಲ ಫೋನ್ ಮಾಡಿ ಬದುಕಿನ ಬುತ್ತಿಯವರ ವಿಡಿಯೋ ನೋಡಿ ಫೋನ್ ಮಾಡ್ತಿದ್ದೇವೆ, ಆ ತರ ಎಲ್ಲ ಹೇಳ್ತಿದ್ದಾರೆ, ತುಂಬಾ ಖುಷಿ ಆಗ್ತದೆ ನಮಗೆ. ಅಂದ್ರೆ ನಾವು ಒಂದು ಎಲ್ಲರ ಜೊತೆ ಮಾತಾಡ್ತೇವೆ, ಎಲ್ಲ ಕಸ್ಟಮರ್ಗಳ ಜೊತೆ. ಅಂದ್ರೆ ಅವರು ನಮ್ಮಲ್ಲಿ ಮಾತಾಡುವ ವ್ಯಕ್ತಿ ಎಷ್ಟು ದೊಡ್ಡವರಂತ ನಮಗೆ ಗೊತ್ತಿರೋದಿಲ್ಲ, ಇಲ್ಲಿ ಕೂತ್ಕೊಳ್ಳೋದು ಮಾತ್ರ ಅಲ್ವಾ, ಅವ್ರು ಹೇಳಿದ ನಂತರ ಅವರ ವಿಷಯ ಎಲ್ಲ ನಮಗೆ ಗೊತ್ತಾಗ್ತದೆ, ನಾವು ಇಷ್ಟು ದೊಡ್ಡವರಲ್ಲೆಲ್ಲ ಮಾತಾಡಿದೇವಲ್ಲ ಅಂತ. ಅಂದ್ರೆ ಇಲ್ಲಿ ಕೂತದಕ್ಕೆ ನಮಗೆ ಅದೆಲ್ಲ ಗೊತ್ತಾಗುವಂತದ್ದು. ಏನ್ ಓದಿದಿರಿ ಮೇಡಮ್ ನೀವು? SLC. SLC. ಹೌದು. ಓಕೆ. ಯಾವ ಊರು ನಿಮ್ದು? ನಮ್ದು ಇಲ್ಲೇ ಪಕ್ಕ ಅಳಕೆ ಮಜಲು. ಅಲಕ್ಕೆ ಮುಜಲು. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. SLC ಆದ್ಮೇಲೆ ಕಾಲೇಜಿಗೆ ಹೋಗ್ಬೇಕು ಅಂತ ಅನಿಸಿತ್ತಾ ಅಥವಾ ಯಾವ ಕಾರಣಕ್ಕೆ ಬಿಟ್ರಿ ಹೇಗೆ ಅಂತ? ಹೋಗ್ಲಿಕ್ಕೆ ಮನಸ್ಸಿತ್ತು, ಆದ್ರೆ ತಂದೆ ತಾಯಿ ಒಂದೇ ಟೈಮ್ ಅಲ್ಲಿ ತೀರ್ಕೊಂಡ್ರು, ಹಾಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಮೈನ್? ಅಂದ್ರೆ ತಾಯಿಗೆ ಕ್ಯಾನ್ಸರ್ ಇತ್ತು, ತಾಯಿ ತೀರಿ 3 ತಿಂಗಳಲ್ಲಿ ತಂದೆ ತೀರಿತ್ತು. ಮತ್ತೆ ಹೋಗ್ಲಿಕ್ಕಾಗ್ಲಿಲ್ಲ. ತಂದೆ ಏನಾಗ ತೀರ್ಕೊಂಡ್ರು? ಏನು ಮಾನಸಿಕವಾಗಿ ತೀರ್ಕೊಂಡ್ರ ಅಥವಾ? ತಂದೆಗೂ ಅದೇ ಇತ್ತು. ಓ, ಇಬ್ಬರಿಗೆ ಒಂದೇ ಸಲ ಬಂದಿತ್ತ? ಅಷ್ಟು ತಂದೆ ತೀರಿದ್ರು, ತಂದೆ ತೀರಿದ 6 ತಿಂಗಳಲ್ಲಿ ತಾಯಿ ಸಹ ತೀರಿದ್ರು. ಅದು ಇದೆ ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ? ಅಂದ್ರೆ ಅವರಿಗೆ ಸ್ವಲ್ಪ ಗೆಡ್ಡೆ ಟೈಪ್ ಇತ್ತು ತಂದೆಗೆ, ಅವರು ನಾನು ಫೈನಲ್ ಸ್ಟೇಜಿಗೆ ಹೋಗಿತ್ತು, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ತಾಯಿಗೆ ಗೊತ್ತಿತ್ತು, ಅವ್ರು ಯಾರಲ್ಲಿ ಹೇಳ್ಕೊಳ್ಳಿಲ್ಲ, ಅವರಿಗೆ ಎದೆಯಲ್ಲಿತ್ತು. ಅವರು ಡಾಕ್ಟರ್ಗೆ ತೋರಿಸ್ಲಿಕ್ಕೆ ನಾಚಿಗೆ ಆಗಿ ಯಾರಿಗೂ ಹೇಳ್ಕೊಳ್ಳಿಲ್ಲ, ಫೈನಲ್ ಸ್ಟೇಜ್ ಅಲ್ಲಿ ಗೊತ್ತಾದದ್ದು. ನೀವು ಗೊತ್ತಾಗೋ ಒಳಗಡೆ KMC ಹತ್ತವರೆಗೆ ಹಾಕಿದ್ದೆವು, ಅಲ್ಲಿ ಮತ್ತೆ ಆಗ್ಲಿಲ್ಲ, ಫೈನಲ್ ಸ್ಟೇಜ್ ಅಲ್ಲಿ ಆಗುದಿಲ್ಲ ಹೇಳಿತ್ತು. ಇಬ್ಬರನ್ನು ಒಂದೇ ಸಲ ಹಾಸ್ಪಿಟಲ್ಗೆ ಹಾಕಿದ್ರಿ? ಇಲ್ಲ, ತಂದೆ ಫಸ್ಟ್. ತಂದೆ ಇದು ಆದ ನಂತರ ತಂದೆ ತೀರಿ ಮರುದಿವಸವೇ ತಾಯಿಗೆ ಶುರುವಾಗಿದೆ, ಜೋರಾಗಿದೆ. ತಂದೆ ತೀರಿದ ಮರುದಿವಸ ತಾಯಿಗೆ ಜೋರಾಯ್ತು ಹೇಳಿ ಮತ್ತೆ ಬೊಜ್ಜೆ ಎಲ್ಲ ಕಳೆದ ನಂತರ ಹಾಸ್ಪಿಟಲ್ಗೆ ಹಾಕಿದೆವು. ಅದ್ರಷ್ಟು ಆಗ್ಲಿಲ್ಲ.
ಮತ್ತೆ ಬರ್ತಿದ್ದೆಲ್ಲ ಆದ ನಂತರ ಮತ್ತೆ ಕೆಲಸಕ್ಕೆ ಹೊರಟದ್ದು, ಕಲೀಲಿಕ್ಕೆ ಹೋಗ್ಲಿಲ್ಲ. ಎಷ್ಟು ಜನ ಮಕ್ಕಳು ನೀವು? ಒಂದು ಮಗು ಉಂಟು, ಹೆಣ್ಣು ಮಗು. ನೀವೊಬ್ಬರೇ? ನಾನು ಒಬ್ಳೆ, ತಂದೆ ತಾಯಿಗೆ ಒಬ್ಳೆ ಮಗು, ಯಾರೇ ಇಲ್ಲ. ಮತ್ತೆ ಏನ್ ಕೆಲಸ ಮಾಡ್ತಿದ್ರು ನಿಮ್ ತಂದೆ? ತಂದೆ ಹೀಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ರು, ತಾಯಿ ಬೀಡಿ ಕಟ್ತಿದ್ರು. ಅದರಲ್ಲೇ ನಿಮ್ ಜೀವನ ನಡೀತಾ ಇತ್ತು, ಬೇರೆ ಸೋರ್ಸ್ ಏನು ಇರ್ಲಿಲ್ಲ. ಏನು ಇರ್ಲಿಲ್ಲ, ಒಂದು ಮನೆ ಇತ್ತು, 5 ಸೆಂಟ್ಸ್ ಜಾಗ ಇತ್ತು ಅಷ್ಟೇ, ಬೇರೆ ಏನು ಇರ್ಲಿಲ್ಲ. ಒಬ್ಬರೇ ಮಗಳು, ಹೇಗ್ ನಿಭಾಯಿಸಿದ್ರಿ ಅಮ್ಮ? ಯಾಕಂದ್ರೆ ಅದು ದೊಡ್ಡ ತಂದೆ ಹೋಗ್ತಾರೆ, ಅವ್ರು ಮುಗಿದ ತಕ್ಷಣ ಇದು ಆಗ್ತದೆ. ಎಷ್ಟು ಗ್ಯಾಪ್ ಅಲ್ಲಿ ಆಗಿದ್ದು? 6 ತಿಂಗಳು. 6 ತಿಂಗಳು ತಂದೆ ಸತ್ತ, 6 ತಿಂಗಳಿಗೆ ತಾಯಿ ಸತ್ತೀರಿ. ತಾಯಿ ಸತ್ತ ಅಂದ್ರೆ ಆ ತಂದೆ ಸತ್ತ ಅವರದ್ದು ಕಾರ್ಯಕ್ರಮ ಎಲ್ಲ ಮುಗ್ದ ಕೂಡ್ಲೆ 6 ತಿಂಗಳು ಹಾಸ್ಪಿಟಲ್ ಅಲ್ಲೇ ಇದ್ದೆ ತಾಯಿಯೊಟ್ಟಿಗೆ. ಇವ್ರನ್ನಾದ್ರೂ ಬದುಕಿಸ್ಕೊಳ್ಳೋಣ, ಹೋರಾಟ ಮಾಡೋಣ, ಖರ್ಚು ಗಿರ್ಚು ಎಲ್ಲ ಹಾಗೆ ಮಾಡಿ. ಆಗ ಒಂದು ಸ್ಕೀಮ್ ಇತ್ತು ಸರ್, ವಾಜಪೇಯಿ ಸ್ಕೀಮ್ ಹೇಳಿ, ಆ ಸ್ಕೀಮ್ ಅಲ್ಲಿ ಎಲ್ಲ ಆಯ್ತು ದುಡ್ಡು. ದುಡ್ಡು ಎಲ್ಲ ಇದ್ರಲ್ಲಿ ಆಗಿದೆ. ಅಲ್ಲಿಂದ ಹಣ ಸಹಾಯ ಬಂತು? ಬಂತು. ಅದ್ರ ಹೊರೆ ಏನ್ ಬಿದ್ದಿರ್ಲಿಲ್ಲ ನಿಮ್ಗೆ? ಹೊರೆ ಏನು ಬಿದ್ದಿರ್ಲಿಲ್ಲ. ಅಂದ್ರೆ ಸರ್ ಒಂದು ತೀರ್ಕೊಂಡ್ರಲ್ಲ ಅಂತ, ಒಬ್ಳೆ ಮಗ್ಳಲ್ಲ ಯಾರಾದ್ರು ಇರ್ಬೇಕಿತ್ತು ಅಂತ ಅನ್ಸಿತ್ತು. ಅವಾಗ ನಿಮ್ಗೆ ಎಷ್ಟು ವರ್ಷ? 20 ವರ್ಷ. 20 ವರ್ಷ ಆಗಿ 18-19 ವರ್ಷ ತೀರ್ಕೊಂಡ್ರು. ಮದ್ವೆ? ಮದ್ವೆ ಮತ್ತೆ ಆದದ್ದು. ಮತ್ತೆ ನನ್ನನ್ನು ನನ್ನ ಅಜ್ಜಿ ಮನೆಗೆ ಕರ್ಕೊಂಡು ಹೋದ್ರು, ಅಲ್ಲಿ ಅಣ್ಣನವರೆಲ್ಲ ಸೇರಿ ಮದ್ವೆ ಮಾಡಿದ್ರು. ಯಾವ ಊರು ನಿಮ್ಮ ಅಜ್ಜಿ ಊರು? ಚಾರ್ಮಾಡಿ. ಇಲ್ಲಿಂದ ಅಲ್ಲಿಗೆ ಹೋದ್ರಿ ಈ ಮನೆ ಬಿಟ್ಟು? ಹೌದು. ಏನ್ ಅನ್ಸೋದು ನಿಮ್ಗ ಅವಾಗ, ಮುಂದಿನ ಭವಿಷ್ಯ? ಮುಂದೆ ಏನಾದ್ರು ಒಂದು ಕೆಲಸ ಮಾಡಿ ಜೀವನ ಮಾಡ್ಬೇಕು ಅಂತಿತ್ತು. ಮದ್ವೆ ಆದ ನಂತರ ನಂಗೆ ಇರ್ಲಿ ಕೆಲಸ ಸಿಕ್ಕಿತ್ತು, ಈಗ ಇದೇ ಒಂದು ಒಳ್ಳೆ ಇದರಲ್ಲಿ ನಡೀತಾ ಉಂಟು, ಜೀವನ ಸಾಗ್ತಾ ಉಂಟು. ಅದೇ ತಂದೆ ತಾಯಿದು ನೆನಪಾಗ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಎಲ್ಲರು ಮದ್ವೆ ಆದ ನಂತರ ತಾಯಿ ಮನೆಗೆ ಹೋಗುದು ಆತರ ಎಲ್ಲ ಉಂಟಲ್ಲ, ನನಗೆ ಅದೆಲ್ಲ ಇಲ್ಲ ಅಂತ ಬೇಜಾರಾಗ್ತದೆ. ಏನ್ ಮಾಡ್ತಾರೆ ಯಜಮಾನ್ರು? ಅವರು ಸೆಂಟ್ರಿಂಗ್ ಕೆಲ್ಸಕ್ಕೆ ಹೋಗ್ತಾರೆ. ಅಟ್ಲೀಸ್ಟ್ ಮೊದಲೇ ಗೊತ್ತಾಗಿದ್ರೆ ಏನಾದ್ರೂ ಉಳಿಸ್ಕೋಬಹುದಾಗಿತ್ತು. ಅಂದ್ರೆ ತಾಯಿ ಅದೇ ಹೇಳದೆ ಈ ತರ ಆದದಿಲ್ಲ, ಹೇಗಾದ್ರೂ ಉಳಿಸ್ಕೊಳ್ಬಹುದಿತ್ತು. ತಂದೆದಾದ್ರೆ ಫೈನಲ್ ಸ್ಟೇಜ್ ಅಲ್ಲೇ ಇತ್ತಲ್ಲ, ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ನಮ್ದು ಪ್ರಾಯಸ ಸಣ್ಣದು, ಶಾಲೆಗೆ ಹೋಗುವ ಟೈಮ್, ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ತಾಯಿಯನ್ನು ಉಳಿಸ್ಬೇಕು ಅಂತ ಒಳ್ಳೆ ಆಸೆ ಇತ್ತು, ಆಗ್ಲಿಲ್ಲ ಅದು. ಅಂದ್ರೆ ಎಲ್ಲರೂ ನೆರೆಕರೆಯವರೆಲ್ಲ ಹೇಳಿ ಸ್ವಲ್ಪ ಧೈರ್ಯ ಹೇಳಿದ್ದಾರೆ, ಅವರಿಬ್ರು ಹೀಗೆ ಆದ್ರೆ ಇನ್ನು ನಿನ್ನ ಜೀವನ ನಿನ್ನ ಕೈಯಲ್ಲಿ ಉಂಟು, ಏನಾದ್ರು ಮಾಡು ಹೇಳಿ. ಅವರು ಸತ್ತ ಎಷ್ಟು ವರ್ಷಕ್ಕೆ ಮದುವೆ ಆಯ್ತು ನಿಮ್ದು? ನಂಗೆ 22 ವರ್ಷದಲ್ಲಿ ಮದುವೆ ಆಯ್ತು. 22 ವರ್ಷಕ್ಕೆ ಮದುವೆ ಆಯ್ತು. ಮದುವೆ ಇದ್ದಾಗ ಅದು ಪಾಪ ಓಡಾಡೋದು, ಮದುವೆ ಸಂಭ್ರಮ ಕಣ್ತುಂಬ ನೋಡ್ತಿದ್ರು ಅಟ್ಲೀಸ್ಟ್ ತಾಯಿ ಇದ್ದಿದ್ರೆ. ಆಮೇಲೆ ಏನಿರ್ಲಿ ಬಿಡ್ಲಿ, ಅಮ್ಮ ಇದ್ರೆ ದೊಡ್ಡ ಶಕ್ತಿ, ದೊಡ್ಡ ಸಂಪತ್ತು ಅಲ್ವಾ? ಆಮೇಲೆ ಏನೇನೋ ಅಮ್ಮನ ಹತ್ರ ಹೇಳ್ಕೋಬೇಕು ಅಂತ ಇರುತ್ತೆ, ಯಾರಿಗೂ ಹೇಳ್ಕೊಳ್ಳಾರ್ದಂತದ್ದು. ಹೌದು. ಮತ್ತೆ ಈಗ ಮಗುವಿಗೆ ಒಂದು ಅಜ್ಜಿ ಬೇಕು, ಅಜ್ಜಿ ಇದೆಲ್ಲ ಆಸೆ ಆಗ್ತದೆ. ಅಳ್ಬೇಡಮ್ಮ ಅಳ್ಬೇಡಮ್ಮ, ನಾನ್ ಬಂದ್ ಅಳಿಸ್ದಂಗ ಆಯ್ತು ನಿಮ್ಗೆ. ಯಾರಲ್ಲಿ ಆದ್ರೂ ನಮ್ಮ ಕಷ್ಟ ಹೇಳದು ಹೇಳದೆ ಅಲ್ವಾ ಸರ್, ಕೇಳುವರಲ್ಲಿ ಹೇಳ್ತೇವೆ, ಇಲ್ಲದಿದ್ರೆ ಹೇಳ್ಲಿಕ್ಕೆ ಉಂಟಾ? ಇಲ್ಲಿ ಬೆಳಿಗ್ಗೆ ಬಂದ್ರೆ ಸಂಜೆ ಹೋಗ್ತೇವೆ ಅಷ್ಟೇ ನಮ್ದು ಜೀವನ. ಈಗ ಟೈಮ್ ಪಾಸ್ ಆಗಿದ್ ಗೊತ್ತಾಗಲ್ಲ, ಇಲ್ಲಿ ಗೊತ್ತಾಗುದಿಲ್ಲ. ಅಂದ್ರೆ ಎಲ್ಲರೊಟ್ಟಿಗೆ ಇರ್ತೇವೆ, ಎಲ್ಲರೊಟ್ಟಿಗೆ ಮಾತಾಡ್ಕೊಂಡು ಹೋಗ್ತೇವೆ, ಅದ್ರ ಸಂಜೆ ಆಗುವ ನೆನಪರ್ತದೆ. ಈಗ ಆಗಿದ್ದಾಗೋಯ್ತು, ಏನು ಮಾಡಕ್ ಆಗೋದಿಲ್ಲ, ಅದನ್ನ ನನ್ನ ಜೀವನ ಇನ್ನ ನಾನ್ ಮುಂದುವರ್ಸ್ಬೇಕು ಅಂತ ಮಾಡ್ಕೊಂಡು ಜೀವನ ಮಾಡ್ತಾ ಇದೆಯಲ್ಲಮ್ಮ, ಅದೇ ಖುಷಿ. ಇಲ್ಲಿ ಬರುವಾಗ ಒಂದು ಸಂಜೆ ಹೇಗಾದ್ರೂ ಹೋಗ್ತದೆ, ಸಂಜೆ ಯಾಕೆ ಆಗ್ತದೆ ಅಂತ ನಾವು ಕಾಯ್ತೇವೆ. ಸಂಜೆ ಯಾಕೆ ಆಗ್ತದೆ ಅಂತ ಅನ್ಸುತ್ತ, ಮತ್ತೆ ನೆನಪುಗಳು.
ಬೆಳಿಗ್ಗೆ ಆದ್ರೆ ಇಲ್ಲಿ ಎಲ್ಲ ರೊಟ್ಟಿ ಖುಷಿಯಾಗಿರ್ತೇವೆ, ಸಂಜೆ ಆಗುವಾಗ ವಾಪಸ್ ಮನೆಗೆ ಹೋಗ್ಬೇಕಲ್ಲ ಅಂತ ಅನ್ಸುತ್ತೆ. ಇಲ್ಲಿಗೆ ಬರ್ಬೇಕಂತ ಹೆಂಗ ಅನಿಸ್ತು ನಿಮ್ಗೆ? ಇಲ್ಲಿ ಕೆಲ್ಸ ಹುಡ್ಕೊಂಡಿದ್ದೆ ಏನಾದ್ರು ಕೆಲ್ಸ ಮಾಡ್ಬೇಕೇಳಿ, ನಂತರ ಇಲ್ಲಿ ಇವ್ರು ಕೆಲ್ಸ ಕೇಳಿದ್ರು, ಹಾಗೆ ಒಂದು ಕೆಲ್ಸ ಸಿಕ್ಕಿತು. ಇಲ್ಲಿ ಬಂದಂತರ ತುಂಬಾ ಖುಷಿಯಾಗಿದೆ. ಬೇರೆ ಬೇರೆ ಜನ ಬರ್ತಾರೆ, ಬೇರೆ ಬೇರೆ ಜನ ಬರ್ತಾರೆ, ಮಾತಾಡ್ತೇವೆ. ಮತ್ತೆ ಕಸ್ಟಮರ್ ಅಲ್ಲಿ ಎಲ್ಲ ಫೋನ್ ಅಲ್ಲಿ ಎಲ್ಲ ತುಂಬಾ ಮಾತಾಡ್ತೇವಲ್ಲ, ಹಾಗೆ ಟೈಮ್ ಪಾಸ್ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಓಕೆ, ನಿಮಗೆ ಒಂದ್ ಮಗು? ಮಗು ಅಂತ, ಹೆಣ್ಣು ಮಗು, 4 ವರ್ಷ ಆಯ್ತು. 4 ವರ್ಷ ಆಯ್ತು. ಅಮ್ಮ ಮತ್ತೆ ಹುಟ್ಟಿ ಬಂದ್ರು? ಅಮ್ಮ ಮತ್ತೆ ಹುಟ್ಟಿ ಬಂದ್ರು ಅಂತ ಆಗ್ತದೆ. ಈಗ ನೀವು ನಿಮ್ಮನೇಲಿ ಇರ್ತೀರಾ ಅಥವಾ ಯಜಮಾನ್ರ ಮನೆ? ಇಲ್ಲಿ ಗಂಡನ ಮನೆಯಲ್ಲೇ ಇರುವಂತದ್ದು. ಹಾ ಹಾ, ಈಗ ಆ ಮನೆ ಏನ್ ಮಾಡಿದಿರಿ? ಆ ಮನೆನ ಮಾರಿ ಮದ್ವೆ ಆದದ್ದು. ಹೌದಾ? ಅದಂತೆ ಏನ್ ಮಾಡಿದ್ದೇವೆ, ನಂತರ ಮದ್ವೆ ಆದದ್ದು. ಹೌದಾ? ಅಂದ್ರೆ ಅದಕ್ಕೆ ಸಹ ತುಂಬಾ ಕಿರಿಕಿರಿ ಇತ್ತು, ಅವರ ತಂದೆಯವ್ರದ್ದು ಅನ್ನ ತಮ್ಮಂದೆಲ್ಲ ಆ ಮನೆ ನಮಗೆ ಸಿಗ್ಬೇಕೇಳಿ, ಅವನೊಬ್ಳೆ ಮಗ್ಳಲ್ಲ ಅವಳಿಗೆ ಎಂತಕ್ಕೆ ಮನೆ ಅಂತ. ಅಂದ್ರೆ ತುಂಬಾ ಹೋರಾಡಿದ್ದೇನೆ ಲಾಯರ್ ಒಟ್ಟಿಗೆಲ್ಲ ತುಂಬಾ. ಹೌದಾ? ಅದ್ರಲ್ಲಿ ಸಹ ಕೇಸ್ ಎಲ್ಲ ಆಗಿತ್ತು, ಆ ಮನೆ ಅವಳಿಗೆ ಸಿಗ್ಲಿಕ್ಕೆ ಬಾರ್ದು ಆ ತರ ಎಲ್ಲ ಮಾಡಿದ್ದಾರೆ. ಆದ್ರೆ ಒಬ್ಳೆ ನಿಂತು ಹೋರಾಡಿದ್ದೇನೆ, ನಂಗೆ ಲಾಸ್ಟಿಗೆ ಸಕ್ಸಸ್ ಆಯ್ತು. ಲಾಯರ್ ಕೋರ್ಟ್ ವರ್ಗಿ ಹೋಗಿ ಆಗಿದೆ, ಲಾಸ್ಟಿಗೆ ಸಿಕ್ಕಿತ್ತು, ಫೈನಲ್ ಅಲ್ಲಿ ಸಹ ಸಿಕ್ಕಿತ್ತು ನನಗೆ ಆ ಮನೆ ಸಿಕ್ಕಿತ್ತು. ಎಲ್ಲ ಸಪೋರ್ಟ್ ಮಾಡಿ ಮನೆ ಕೊಟ್ರು ನನಗೆ ಲಾಸ್ಟಿಗೆ. ಹೆಂಗಮ್ಮ ಕೋರ್ಟು ಕಚೇರಿ ಅಂದ್ರೆ ಎಂತವ್ರಿಗೆ ಭಯ ಆಗ್ಬಿಡುತ್ತೆ, ಹೆಂಗ ತಾಯಿ ಅದನ್ನೆಲ್ಲ ಫೇಸ್ ಮಾಡಿದ್ರಿ? ಅಂದ್ರೆ ನಮ್ಮಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಕೈಯಲ್ಲೇ ಇತ್ತು, ತಾಯಿ ತೀರುವಾಗ ಎಲ್ಲಾ ಡಾಕ್ಯುಮೆಂಟ್ಸ್ ನನ್ನ ಕೈಯಲ್ಲೇ ಕೊಟ್ಟಿದ್ರು. ಅದ ನಾನು ಜೋಪಾನವಾಗಿ ಇಟ್ಟಿದ್ದೆ, ಅವರ ಕೈಯಲ್ಲಿ ಎಂತ ಸೇರ್ಲಿಲ್ಲ. ಹಾಗೆ ನನಗೊಂದು ಧೈರ್ಯ ಆಯ್ತು, ಮನೆ ಸಿಗ್ಲಿಕ್ಕೆ ಬಾರ್ದು, ಮತ್ತೆ ಅವರ ಗುಂಪಿದು ಕಾಸು ಅದನ್ನು ಅವ್ರು ತೀರಿದ್ರೆ ಅಮೌಂಟ್ ನಮಗೆ ಸಿಗ್ತದೆ ಅದು ಸಿಗ್ಲಿಕ್ಕೆ ಬಾರ್ದು, ಎಲ್ಲ ತುಂಬಾ ಇದು ಮಾಡಿದ್ದಾರೆ. ಯಾವುದಕ್ಕೂ ನಾನು ಬಿಟ್ಟು ಕೊಡ್ಲಿಲ್ಲ, ಒಬ್ಳೆ ನಿಂತು ಹೋರಾಡಿದ್ದೇನೆ, ಎಲ್ಲ ನನಗೆ ಸಿಕ್ಕಿದೆ ದೇವರ ದಯದಲ್ಲಿ, ನಾನು ಖುಷಿ ಆಯ್ತು. ಅಯ್ಯೋ ದೊಡ್ಡ ನಮಸ್ಕಾರ ತಾಯಿ. ಎಷ್ಟು ವರ್ಷ ಹೋರಾಟ ಮಾಡಿದ್ರಿ ಅದಕ್ಕೆ? ಒಂದು ವರ್ಷದಲ್ಲಿ ಎಲ್ಲ ಫಿನಿಶ್ ಆಯ್ತು. ಮತ್ತೆ ನನ್ನ ಕೈಯಿಂದ ಪರ್ಚೇಸ್ ಮಾಡಿದವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅವರು ಕೋರ್ಟ್ಗೆ ತುಂಬಾ ಇದು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಆದ್ರೂ ಒಂದ್ ಲಾಯರ್ ಹತ್ರ ಹೋಗಿ ಒಂದು ಒಂಟಿ ಹೆಣ್ಮಗಳ ಮದುವೆ ಆಗಿತ್ತ ನಿಮ್ದು? ಇಲ್ಲ 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 ಇಲ್ಲ, ನೀವು ಒಬ್ಬರೇ? ಒಬ್ಬರೇ. ಫಸ್ಟ್ ಒಂದು ಲಾಯರ್ ಇರ್ದೆ, ಆ ಲಾಯರ್ ಕೈಯಲ್ಲಿ ಆಗ್ಲಿಲ್ಲ, ಇನ್ನೊಬ್ಬರನ್ನ ಇರ್ದೆ ಆಯ್ತು. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ಎಲ್ಲ ಒಂದು ಸಕ್ಸಸ್ ಆಗಿ ಅಷ್ಟಿಗೆ ಪಂಚಾಯತಿಯಲ್ಲಿ ಸಹ ತುಂಬಾ ಇದಾಯ್ತು. ಅದಂದ್ರೆ ಅವಳ ಹೆಸರಲ್ಲೇ ಇರೋದು ಅವಳಿಗೆ ಆಗ್ಬೇಕು ಅಂತ. ಅದರಲ್ಲಿ ಒಬ್ರು ಮಾತ್ರ ಹೇಳಿದ್ದಾರೆ, ಯಾರಂತ ಹೇಳೋದಿಲ್ಲ, ಅವಳು ಸಾಯುವಾಗ ಅವಳ ಹೆಸರಲ್ಲಿ ಬರೀಬೇಕಿತ್ತು ತಂದೆ ತಾಯಿ, ಇದು ನನ್ನ ಜಾಗ ನನ್ನ ಮಗಳಿಗೆ ಹೇಳಿ ಅಂತ. ಅದಕ್ಕೆ ನಾನು ಅವರಲ್ಲಿ ಕೇಳಿದೆ, ನೀವು ಸಾಯುವಾಗ ನಿಮ್ಮ ತಂದೆ ತಾಯಿ ನಿಮಗೆ ಬರ್ದಿಟ್ಟು ಸಾಯ್ತಾರ ಅಂತ. ತಾವು ಯಾರಿಗೆ ಯಾವಾಗ ಬರ್ತದೆ ಅಂತ ಗೊತ್ತಿರೋದಿಲ್ಲ, ಸಡನ್ನೇ ಬರುವಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಅವರ ಅವತ್ತಿನಾಗೆ ತುಂಬಾ ನೋವು ಮಾಡಿದ್ದಾರೆ, ನಿನ್ನ ತಂದೆ ತಾಯಿ ನಿಮಗೆ ಬರಿಬೇಕಿತ್ತು ಜಾಗ, ಇದು ನನ್ನ ಮಗಳಿಗೆ ಹೇಳಿ ಅಂತ. ಇದ್ದದೊಂದು 5 ಸೆನ್ಸ್ ಜಾಗ, ಅದಕ್ಕೆ ಸಹ ತುಂಬಾ ಕಷ್ಟ ಇದು ಮಾಡಿದ್ದಾರೆ. ಮಗಳಂದ್ಮೇಲೆ ಮುಗಿದೋಯ್ತಲ್ಲ, ಮತ್ ಬರೆಯೋದ್ರೆ ಎಂತದ್ ಬಂತು ಅವರಿಗೆ? ಹಕ್ಕಪ್ಪ, ಮುಂದೆ ಯಾರು ಮಕ್ಕಳು ಮುಂದುವರಿತಾರೆ ಅದು ಅವ್ರಿಗೆ ಹೋಗೋದು ನಮ್ಮ ಹಕ್ಕು, ಯಾರು ಬರ್ದಿಡ್ಬೇಕಾಗಿಲ್ಲ. ಯಾರು ಹೇಳಿದ್ದು? ಒಬ್ರು ಹೇಳಿದ್ದಾರೆ, ಅಂದ್ರೆ ಅವರು ಹೇಳಿದಕ್ಕೆ ನಾನು ಅವ್ರಿಗೆ ಆಗ್ಲೇ ಹೇಳಿದ್ದೇನೆ, ನಿಮ್ಮ ತಂದೆ ತಾಯಿ ನೀವು ಸಹ ಇವಾಗ ನಿಮ್ಮ ತಂದೆ ತಾಯಿ ನಿಮಗೆ ಬರ್ದಿಟ್ಟು ಸಾಯ್ತಾರ, ಅವ್ರಿಗೆ ಗೊತ್ತಿರ್ತದ? ಈಗ ನಾವು ಸಹ ಇವಾಗ ಇದ್ದೇವೆ ನಾಳೆ ಇರ್ತೇವೆ ಅನ್ನೋ ಧೈರ್ಯ ಇಲ್ಲ ಅಂತದ್ರಲ್ಲಿ ಇವ್ರು ಆ ತರ ಹೇಳಿದ್ರು, ಆದ್ರೂ ಸಹ ಬಿಡ್ಲಿಲ್ಲ, ಎಲ್ಲದ್ರಲ್ಲಿ ಸಹ ಹೋಗಿ ಇದು ಮಾಡಿದ್ದೇನೆ. ಅದೇ ಈಗ ಹೇಳ್ತಾರೆ, ನೀನೊಂದು ಗ್ರೇಟ್, ಒಬ್ಳೆ ನಿಂತ ನಾನು ಹೋರಾಡಿ ಮನೆಯನ್ನ ಇದು ಮಾಡಿದ್ಯಲ್ಲ ಅಂತ. ಹಲೋ ಹಲೋ ಸರ್, ನಮಸ್ತೆ. ಹಾ ಸರ್ ಸರ್ ಇದ್ದಾರೆ, ಸ್ವಲ್ಪ ಕಸ್ಟಮರ್ ಜೊತೆ ಇದ್ದಾರೆ ಸರ್, ಗಿಡ ಏನಾದ್ರೂ ಬೇಕಿತ್ತ ಸರ್? ಸರ್ ಅಂದ್ರೆ ಗಿಡಕ್ಕೆ ಏಜ್ ಲಿಮಿಟ್ ರೇಟ್ ಇದೆ ಸರ್, 6-7 ತಿಂಗಳಾದ ಗಿಡ ಆದ್ರೆ 250 ರೂಪಾಯಿ, ನಟ್ಟು 1.5 ವರ್ಷಕ್ಕೆ ಕಾಯಿ ಆಗ್ತದೆ ಸರ್. ಮತ್ತೆ 1 ವರ್ಷ ಆದ ಗಿಡ ಆದ್ರೆ 400 ರೂಪಾಯಿ, ಇನ್ನು 1 ವರ್ಷಕ್ಕೆ ಕಾಯಿ ಆಗುವಂತದ್ದು. ಹಾ ಸರ್, ಅದವರು ಮಾತಾಡ್ಲಿಕ್ಕೆ ತಿಳಿಸ್ತೇವೆ, ಅಂದ್ರೆ ಅವ್ರು ಯಾವ ತರ ಹಾಕ್ಬೋದು ಅಂತ ಐಡಿಯಾ ಹೇಳ್ತಾರೆ ಸರ್, ಕೃಷಿಯಾಗಿ ಮಾಡುದಿದ್ರೆ. ಅವ್ರು ಫ್ರೀ ಆದ ಕೂಡ್ಲೆ ನಿಮಗೆ ಫೋನ್ ಮಾಡ್ಲಿಕ್ಕೆ ತಿಳಿಸ್ತೇವೆ ಸರ್ ಈ ನಂಬರ್ಗೆ. ಅದೇ ಸರ್,
ಅದೆಲ್ಲ ಅವ್ರು ಹೇಳ್ತಾರೆ ಸರ್, ಎಲ್ಲ ವಿಷಯನ ಅವ್ರು ತಿಳಿಸ್ತಾರೆ ಯಾವ ತರ ಅಂತ ಹೇಳಿ. ಮಾತಾಡ್ಲಿಕ್ಕೆ ಹೇಳ್ತೇವೆ ಸರ್, ಫ್ರೀ ಆದ ಕೂಡಲೇ ಫೋನ್ ಮಾಡ್ಲಿಕ್ಕೆ ಹೇಳ್ತೇವೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಕೋರ್ಟ್ ಅಲ್ಲಿ ಇಷ್ಟು ಹೋರಾಟ ಆಯ್ತು ಅಂದ್ರೆ ನಿಮ್ದು? ಹೌದು ಸರ್. ಅದಕ್ಕೆ ಖರ್ಚು ವೆಚ್ಚ ಬಹಳ ಆಯ್ತಾ? ಹಾ, ಖರ್ಚಾಗಿದೆ. ತುಂಬಾ ಖರ್ಚಾಗಿದೆ, ಆದ್ರೆ ಎಷ್ಟು ಖರ್ಚಾದ್ರೂ ನಮಗೆ ಸಿಕ್ಕಿತಲ್ಲ ಅಂತ. ಜಯ, ಅದು ಒಂಟಿ ಹುಡುಗಿ ಹೋರಾಟ, ಖುಷಿ ಆಯ್ತು. ಏನ್ ಅನ್ಸದ ವಾತಾವರಣ, ಜನ, ಆ ಕತೆ, ಆ ಕೋರ್ಟ್ ಕಚೇರಿ, ಇದೆಲ್ಲ ಮೊದಲನೇ ಸಾರಿ ನೋಡಿದ್ದು ನೀವು? ಹೌದು, ಆದ್ರೆ ಒಂದು ಧೈರ್ಯ ಬಂತು, ಎಲ್ಲಿಸ ಹೋಗಿ ಸಾಧಿಸಬಹುದೆನ್ನುವ ಧೈರ್ಯ ಬಂತು. ಆ ಟೈಮಲ್ಲಿ ನನಗೆ ಎಲ್ಲಿಸ ಹೋಗಿ ಜೀವನ ಮಾಡಬಹುದು ಎಂಬ ಒಂದು ಧೈರ್ಯ ಬಂತು. ಯಾರ ಜೊತೆ ಸಹ, ಯಾವ ಇದ್ರಲ್ಲಿ ಸಹ, ಪೊಸಿಷನ್ ಅಲ್ಲಿ ಸಹ ಅವ್ರ ಜೊತೆ ಜೀವನ ಮಾಡಬಹುದು ಅನ್ನೋದು. ಅಂದ್ರೆ ಒಂದ್ ಕಡೆ ಲಾಯರ್, ಒಂದ್ ಕಡೆ ಪೊಲೀಸ್, ಒಂದ್ ಕಡೆ ಕೋರ್ಟ್, ಎಲ್ಲ ತುಂಬಾ ಇದಾಗಿತ್ತು. ಆದ್ರೆ ಕೆಲವರೆಲ್ಲ ತುಂಬಾ ಇದು ಮಾಡಿದ್ದಾರೆ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ಅವ್ರು ಸಿಕ್ಕುವಾಗ ಹೇಳ್ತಾರೆ, ಆದ್ರೆ ಸಹ ನೀನು ಗ್ರೇಟ್, ಅದನ್ನು ತಕೊಂಡಿಯಲ್ಲ ಆ ಮನೇನ ಅಂತ. ಹಾಗೆ ದೊಡ್ಡ ಅನುಭವ ಆಗಿದೆ ಹಾಗಾದ್ರೆ ಈ ವಯಸ್ಸಲ್ಲಿ. ಅನುಭವ ತುಂಬಾ ಆಗಿದೆ ಅಂದ್ರೆ, ಈಗ ನನಗೆ 28 ವರ್ಷ, ಆ ವಯಸ್ಸಲ್ಲಿ ತುಂಬಾ ಅನುಭವ ಆಗಿದೆ. ಅಂದ್ರೆ ಜಾಲಿ ಇರುವ ಟೈಮಲ್ಲಿ ನಮಗೆ ಕಷ್ಟ ಬಂತು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾರ. ಅಂದ್ರೆ ಈಗ ಮಾತ್ರ ಎಲ್ಲದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತದೆ, ಎಂತ ಕಷ್ಟ ಬಂದ್ರೂ ಸಹ ಅದನ್ನು ಸಾಧಿಸಬಹುದು ಅನ್ನೋ ಇದು ಬರ್ತದೆ, ಧೈರ್ಯ ಬರ್ತದೆ. ಯಾವ ಗುಂಡಿಗೆ ಬಿದ್ರು ಸಹ ನಮಗೆ ಎದ್ದು ಬರ್ಬೋದು ಅನ್ನೋ ಒಂದು ಧೈರ್ಯ ಉಂಟು ಸರ್. ಇದು ಇರ್ಬೇಕು ಮೇಡಮ್ ಎಲ್ಲ ಹೆಣ್ಮಕ್ಳಿಗೆ ಅಲ್ವಾ? ಸಣ್ಣ ಸಣ್ಣದಕ್ಕೆ ಹೆದರ್ತಾರೆ, ಏನೋ ಆಯ್ತು ಅಂತ ಇದನ್ನ ಮಾಡ್ತಾರೆ. ಬಟ್ ಆಗೋದನ್ನ ಯಾರು ತಡಿಯಕ್ ಆಗಲ್ಲ. ಈಗ ಅಪ್ಪ ಅಮ್ಮ ಹೋಗಿದ್ದನ್ನ ತಡಿಯಕ್ ಆಗಲ್ಲ, ಏನು ಮಾಡಲ್ಲ, ಅದು ಯಾರ ಕೈಯಲ್ಲಿ ಇಲ್ವಲ್ಲ. ಬಟ್ ಹಾಗಂತ ಹತ್ಕೊಂಡೆ ಕುತ್ಕೊಂಡು ಅಥವಾ ಇನ್ನೇನೋ ಯೋಚನೆ ಮಾಡ್ಕೊಂಡು ಕೂತಿದ್ರಿ, ಇವತ್ ನೀವ್ ಇಲ್ಲಿ ಕುತ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಅವತ್ತೇ ಏನಾದ್ರೂ ನಾನು ವೀಕ್ ಆಗ್ತಿದ್ರೆ ಲೈಫ್ ಲಾಂಗ್ ವೀಕ್ ಇರ್ಬೇಕಿತ್ತು. ಅವತ್ತು ಬಂದ ಧೈರ್ಯ ಈಗ ಸಹ ಬಿಡ್ಲಿಲ್ಲ ನಾನು. ಮರದಿವಸ ಒಂದು ಧೈರ್ಯ ಇತ್ತು, ತುಂಬಾ ಸಲ ತುಂಬಾ ಜನ ಬಂದು ಇದು ಮಾಡಿದಾರಪ್ಪ, ನಾನು ಹೇಳ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ಟೈಮಲ್ಲಿ ಇದೇ ತರ ಕೂಗದೇ ವಿಷಯ ಇತ್ತು, ಯಾಕಪ್ಪ ಈ ಜನ ಈ ತರ ಮಾಡ್ತಾರೆ ಹೇಳಿ. ಈಗ ತೊಂದರೆ ಇಲ್ಲ, ಈಗ ನಾನು ಮಾತ್ರ ಅದೇ ಊರಿಗೆ ಹೋಗ್ತೇನೆ, ಎರಡು ತಿಂಗಳಿಗೊಮ್ಮೆ ಹೋಗಿ ಬರ್ತೇನೆ, ಅದೇ ಜನಗಳನ್ನ ನೋಡ್ತಿದ್ದೇನೆ. ಅವ್ರು ಸಿಗ್ತಾರೆ, ಮುಖ ನೋಡುದಿಲ್ಲ ನಂದೀಗ. ಆತರ ನಾನು ಹೋಗುದು ಬಿಡ್ಲಿಲ್ಲ, ಆ ಊರಿಗೆ ಹೋಗದೆ ಬಿಡ್ಲಿಲ್ಲ, ಹೋಗ್ತಾ ಇದ್ದೇನೆ. ಅವರ ಮುಂದೆ ಹೋಗ್ಬೇಕು ಅಂತ ನನಗೊಂದು ಆಸೆ, ನನ್ನನ್ನು ಅಷ್ಟು ಕೀಳಾಗಿ ಮಾಡಿದ್ರಲ್ಲ ಅಂತ. ಯಾರೇ ಒಂದು ತಂದೆ ತಾಯಿ ಇಲ್ಲದ ಮಗುನ ಆತರ ಮಾಡಿದ್ರೆ ಯಾರಿಗೆ ಇದಾಗುದಿಲ್ಲ, ಮಾಡಿದ್ದಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಮ್ಮನ ನೆನಪಿದೆ ಅಲ್ಲಿ ಅಲ್ವಾ? ಅಲ್ಲಿ ಅಮ್ಮನ ನೆನಪಿದೆ ಒಂದು, ಮತ್ತೆ ನನ್ನ ತಂದೆ ಎಲ್ಲರಿಗೆ ಸಹ ತುಂಬಾ ಉಪಕಾರ ಮಾಡಿದ್ದಾರೆ. ಹಾಗೆ ಆ ಜನಗಳಿಗೆ ನನ್ನ ತಾಯಿಗಿಂತ ಜಾಸ್ತಿ ತಂದೆನ ಯಾರು ಸಹ ಮರೆಯುವುದಿಲ್ಲ. ಈಗ ಸಹ ಹೋದ್ರೆ ಕೇಳುದು ನನ್ನ ತಂದೆಯನ್ನೇ ಆತರ. ಮತ್ತೆ ನಮಗೆ ತುಂಬಾ ಹಿಂಸೆ ಮಾಡಿದ ಸಂಬಂಧದವರೇ, ಹೊರಗಿನವರಲ್ಲ, ಸಂಬಂಧದವರೇ. ಉಳಿಪೆಟ್ಟು ತಿಂದು 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 ದೇವರಾಗಿದ್ದೀರಿ ಈಗ, ಅದನ್ನ ಮಾಡಿದವರು ಅವರೇ. ಹೌದೌದು, ಕಾರಣನೇ ಅವರು, ಇಲ್ಲದಿದ್ರೆ ಅವತ್ತೇ ವೀಕ್ ಆಗ್ತಿದ್ದೆ ನಾನು. ಒಂದು ಮೂಲೆಯಲ್ಲೇ ಇರ್ಬೇಕಿತ್ತು, ವೀಕ್ ಆಗಿ ಏನೋ ಯಾರು ಕೇರ್ ಮಾಡದ ಇದ್ರಲ್ಲಿ ಇರ್ತಿದ್ದೇವೆ. ಈಗ ತೊಂದ್ರೆ ಇಲ್ಲ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೇವೆ. ಹೌದು, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು ಇವತ್ತು ಈ ತರ ಇರ್ಬೇಕಾದ್ರೆ. ಮತ್ತೆ ಈಗ ನನ್ನ ಚಿಕ್ಕಮ್ಮನ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಕೇಳ್ತಾರೆ ನೀನು ಆಗ್ಬೋದಾಯ್ತಾ ಅವರೊಟ್ಟಿಗೆಲ್ಲ ಹೋಗಿ ನೀನು ಯುದ್ಧ ಮಾಡಿದ್ಯಲ್ಲ ಅದನ್ನು ಮೆಚ್ಚಬೇಕು ಅಂತ. ನಮಗೆಲ್ಲ ಆಗ್ಲಿಕ್ಕೆ ಇಲ್ಲ ಆ ತರ ಅಂತ ನೋಡ. ಅವ್ರು ಬೀಡಿ ಕಟ್ಟಿ ಅವರೆಲ್ಲ ಕೆಲ್ಸಕ್ಕೆ, ಅವರಿಗೊಂದು ಒಳ್ಳೆ ಆಸೆ ಇತ್ತು ನನ್ನನ್ನು ಮತ್ತೆ ಸಹ ಓದಿಸ್ಬೇಕು ಅಂತ. ಮತ್ತೆ ನನ್ನ ಸ್ಕೂಲ್ ಅಲ್ಲಿ ಸಹ ಟೀಚರ್ನ ಅವ್ರು ಬಿಟ್ಕೊಡ್ಲಿಲ್ಲ ಅವಳು ಓದ್ಬೇಕು ಇನ್ನು ಸಹ ಅಂತ. ನಮ್ಮ ಪರಿಸ್ಥಿತಿ ಆಗಿತ್ತಲ್ಲ, ಅಲ್ಲಿಂದ ಹೀಗೆ ಆಯ್ತು. ಚೆನ್ನಾಗಿ ಓದ್ತಿದ್ರ ಸ್ಕೂಲ್ ಅಲ್ಲಿ? ಹಾ, ತೊಂದ್ರೆ ಇಲ್ಲ, ನನ್ನ ಟೀಚರ್ಸ್ ಗಳಿಗೆಲ್ಲ ತುಂಬಾ ಇಷ್ಟ ಇತ್ತು. ಹೆಚ್ಚಿಗೆ ಓದ್ತಿದ್ರೆ ನನ್ಗೆ ಕೆಲ್ಸ ಸಿಕ್ತಿತ್ತೋ ಇಲ್ವ ಅಂತ ಗೊತ್ತಿಲ್ಲ. ಆದ್ರೆ SSLC ಓದೋದಕ್ಕಾದ್ರೂ ಒಂದು ಕೆಲ್ಸ ಸಿಕ್ಕಿ ತುಂಬಾ ಖುಷಿ ಆಗಿದೆ. ದೊಡ್ಡ ಪ್ರೇರಣೆ ಕತೆ ಅಮ್ಮ ನಿಮ್ದು. ಹಾಗಾದ್ರೆ ಹೇಳ್ರಿ, ಇವತ್ತಿನವ್ರಿಗೆ ತುಂಬಾ ಸಣ್ಣ ಸಣ್ಣದಕ್ಕೆ ತಲೆ ಕೆಡಿಸ್ಕೊಂಡು ಕೂತಿರ್ತಾರ, ಅವ್ರಿಗೆಲ್ಲ ಏನ್ ಹೇಳ್ತೀರಿ? ನಮ್ಮ ಅನೇವರದಲ್ಲಿ ಹೇಗೆ ಉಂಟು ಹಾಗೆ ಆಗ್ತದೆ, ಅದಕ್ಕೆ ನಾವು ಯಾವುದಕ್ಕೂ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಬಾರದು ಸರ್. ನಾಳೆ ಆಗುದು ನಾಳೆಗೆ, ನಮಗೆ ಇವತ್ತಾಗುದು ಇವತ್ತಿಗೆ, ಅವತ್ತವತ್ತಿದ ವಿಷಯವನ್ನು ಅವತ್ತವತ್ತೇ ಬಿಡ್ಬೇಕು, ಮರು ದಿವಸ ಇಟ್ಕೊಳ್ಳಿಕ್ಕೆ ಬಾರದು ಅಂತ. ಅವತ್ತಾಗಿದೆ
ಅವತ್ತೇ ಬಿಡ್ಬೇಕು ಅವತ್ತಿನ ಘಟನೆಯನ್ನು. ಮರು ದಿವಸಕ್ಕೆ ನಾವು ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ತಲೆಯಲ್ಲಿ ಅದೇ ಕೂತ್ಕೊಳ್ತದೆ, ನಾವು ವೀಕ್ ಆಗುದೇ ಅದ್ರಲ್ಲಿ. ಅಂದ್ರೆ ನಮಗೆ ಒಂದು ಘಟನೆ ನಡೀತಂದ್ರೆ ಅದನ್ನ ನಾವು ಯೋಚನೆ ಮಾಡ್ತಾ ಕೂತ್ರೆ ಅವತ್ತು ನಾವು ವೀಕ್ ಆಗ್ತೇವೆ. ಅದನ್ನು ಬಿಟ್ಟು ನೆಕ್ಸ್ಟ್ ವಿಷಯಕ್ಕೆ ಹೋದ್ರೆ ನಾವು ಒಂದು ಖುಷಿಯಾಗಿರ್ಬಹುದು ಅಂತ ನನ್ನ ಪ್ರಕಾರ. ನನಗಿರದೆ ಆ ತರ ಮುಂದಿನ ಏನ್ ಕನಸುಗಳಿದೆಯಮ್ಮ? ಕನಸು ಅಂತ ಏನಿಲ್ಲ ಸರ್, ಇರುವವರೆಗೂ ಒಳ್ಳೆದ್ರಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೇನೆ ಅಂತ ಒಂದು ಆಸೆ ಅಷ್ಟೇ. ಇಲ್ಲಿ ಸಹ ತೊಂದ್ರೆ ಇಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿ ಯಾವ್ದ್ರಲ್ಲಿ ಯಾವ ವಿಷಯದಲ್ಲಿ ಸಹ ತೊಂದ್ರೆ ಇಲ್ಲ ಸರ್. ಒಂದು ಬೆಳಿಗ್ಗೆ ಬರ್ತೇವೆ, 10 ಗಂಟೆಗೆ ಚಹಾ ಉಂಟು, ಮಧ್ಯಾಹ್ನ ಊಟ ಉಂಟು, ಸಂಜೆ ಚಹಾ ತಿಂಡಿ ಉಂಟು, ಎಲ್ಲ ಉಂಟು, ಸಂಜೆ ಹೋಗ್ತೇವೆ. ಮನೆ ಎಷ್ಟಕ್ಕೆ ಮಾರಿದ್ರಿ? ಮನೆ ಬರೀ 2.5 ಲಕ್ಷಕ್ಕೆ ಸೇಲ್ ಆದದ್ದು. 5 ಸೆಂಟ್ಸ್ ಜಾಗ ಇತ್ತು, 2.5 ಲಕ್ಷಕ್ಕೆ ಸೇಲ್ ಆಯ್ತು. ಅದರಲ್ಲಿ ಅದ್ರಲ್ಲೇ ಲಾಯರ್ ಇದು ಖರ್ಚು ಅರ್ಧ ಹೋಯ್ತು, ಮತ್ತೆ ಉಳ್ದದು ಮದುವೆ ಖರ್ಚು ಆಯ್ತು. ಮದುವೆ ಖರ್ಚು, ಲಾಯರ್ ಖರ್ಚು ಕೊಂಡಿದ್ದೆಲ್ಲ ಆಗಿ ಉಳ್ದದು ಮದುವೆ ಖರ್ಚು ಮಾಡಿದ್ದೇವೆ ಸರ್. ಹೊಸ ಜೀವನ ಶುರುವಾಯ್ತು. ಹೌದು, ಅದ್ಭುತ. ಗೆಳೆಯರೇ, ಮತ್ತೊಂದು ಜಾಕ್ ಅನಿಲ್ ಅವರ ಫಾರ್ಮ್ ಅಲ್ಲಿ ಒಂದು ಕತೆ ಸಿಕ್ಕಿದೆ, ಅನ್ಎಕ್ಸ್ಪೆಕ್ಟೆಡ್ ಕತೆ ಅಂತ ಹೇಳ್ಬೇಕು. ಅಂಬಿಕಾ ಅವ್ರದ್ದು ಏನ್ ಹೇಳ್ಬೇಕು ಗೊತ್ತಿಲ್ಲ, ಇಷ್ಟೊತ್ತು ಕೇಳಿದಿರಿ. ನಮ್ಮೊಳಗಡೆ ಎಲ್ಲ ಇದೆ ಅಲ್ವಾ, ಕುಗ್ಗೋದು ಹಿಗ್ಗೋದು ಎಲ್ಲ ನಮ್ ಕೈಯಲ್ಲಿದೆ. ಆ ಟೈಮಲ್ಲಿ ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅಂಬಿಕಾ ಅವರು ನಮ್ಮ ಇದ್ರಿಗೆ ಕೂತಿದ್ದಾರೆ, ಬೇಕಾದಷ್ಟು ಪಾಠಗಳನ್ನ ದಾಟಿಸಿದ್ದಾರೆ. ಅಪ್ಪ ಅಮ್ಮ ಒಂದೇ ಸಲ ಹೋದ್ರು ನಿಜ ಅಲ್ವಾ, ಬಟ್ ಬದುಕು ದೊಡ್ಡದು. ಹಾಗಾಗಿ ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಹೋರಾಟ, ಮನೆ ಉಳಿಸ್ಕೊಳ್ಳೋಕೆ ಹೋರಾಟ, ಲಾಯರು ಅದು ಇದು, ಒಂದು ದೊಡ್ಡ ಪ್ರಪಂಚನ ಸುತ್ತಿ ಬಂದು ಎದುರುಗಡೆ ಕೂತ್ಕೊಂಡಿರೋ ಥರ ಭಾಸ ಆಯಿತು. 28 ವರ್ಷಕ್ಕೆ ಏನು ಅನುಭವ ಅಮ್ಮ ನಿಮ್ಮದು? ಹಾಗಾಗಿ ಏನೇ ಪ್ರಸಂಗ ಬರಲಿ, ತಾಳ್ಮೆಯಿಂದ ನಾವು ಅದನ್ನು ಧೈರ್ಯದಿಂದ ಎದುರಿಸಿದ್ರೆ ಬದುಕಬಹುದು. ಆಮೇಲೆ ಸಣ್ಣ ಸಣ್ಣದ್ರಲ್ಲಿ ಖುಷಿ ಇದೆ ಅಲ್ವಾ, ಅದನ್ನು ಮರಿಬಾರ್ದು ಯಾವತ್ತು ಕೂಡ. ಹಾಗಾಗಿ ಈ ಕತೆಗೆ ಖುಷಿ ಅಂತ ಹೇಳಲಾರೆ, ನನಗೆ ಒಂದು ಅನುಭವ, ನಾನು ಒಂದು ಕಲ್ತಂಗೆ ಆಯಿತು ಮೋಸ್ಟ್ಲಿ ಆ ಪಾಠ. ನಿಮಗೂ ದಾಟಿದೆ ಅಂತ ಅನ್ಕೋತೀನಿ. ಇಲ್ಲಿ ಅದ್ಭುತವಾದ ಜಾಕ್ ಫ್ರೂಟ್ಸ್ ಗಿಡಗಳು ಸಿಗುತ್ತೆ ನಿಮ್ಗೆ, ವೆರೈಟಿ ವೆರೈಟಿ ವೆರೈಟಿ, ಭಾಳ ಪ್ರಪಂಚದಾದ್ಯಂತ ಹೆಸರು ಮಾಡಿದೆ ಜಾಕ್ ಅನಿಲ್ ಅವ್ರದ್ದು. ಇದ್ರ ಅಡ್ರೆಸ್ ಹೇ ಮೇಡಮ್? ಜಾಕ್ ಅನಿಲ್ ನರ್ಸರಿ ನಿನ್ನಿಕಲ್ಲು, ಪುತ್ತೂರಿಂದ 6 ಕಿಲೋಮೀಟರ್ ಇದೆ ಸರ್. ವಿಟ್ಲ ರೂಟಲ್ಲಿ, ಕಬಕ ಜಂಕ್ಷನ್ ಇಂದ ವಿಟ್ಲ ರೂಟಲ್ಲಿ 2 ಕಿಲೋಮೀಟರ್. ನಿನ್ನಿಕಲ್ ನರ್ಸರಿ, ನಿನ್ನಿಕಲ್ ನರ್ಸರಿ ಅಂತ ಹೇಳ್ತಾರೆ. ಬನ್ನಿ, ನಿಮ್ಗೆ ಎಲ್ಲಾ ತರದ, ಬರೀ ಜಾಕ್ ಫ್ರೂಟ್ಸ್ ಅಂತೆ ಅಲ್ಲ, ಎಲ್ಲಾ ತರದ್ದು ಸಿಗುತ್ತೆ. ಬನ್ನಿ ಒಂದ್ಸಲ, ಅದ್ರ ಜೊತೆಗೆ ಅಂಬಿಕಾ ಅಮ್ಮ ಸಿಗ್ತಾರೆ, ಒಂದು ಒಳ್ಳೆ ಕತೆ ಸಿಗುತ್ತೆ, ಮಾತಾಡ್ಬೋದು, ಅದ್ಭುತವಾಗಿ ಪಾಠ ಇಲ್ಲಿ ಸಿಗುತ್ತೆ. ಒಂಚೂರ ಆಗ್ಲಿ, ಬನ್ನಿ ಇಲ್ಲಿಗೆ ಬಂದಾಗ ಖರೀದಿನೇ ಆಗ್ಲಿ, ಒಳ್ಳೆ ಮಾತುಕತೆನ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಎಲ್ಲರಿಗೂ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.